ಕರ್ತವ್ಯಸ್ಥ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು ಮಧ್ಯಾಹ್ನ ಅವರೊಂದು ದೂರು ಕೊಡ್ತಾರೆ. ಯಾರು ನಮ್ಮ ನಮ್ಗೆ ಭಾಳ ಆತ್ಮೀಯ ಸ್ನೇಹಿತರು, ಸುಮಾರು 15 ವರ್ಷಗಳಿಂದ ನಿರಂತರ ಒಡನಾಟದಲ್ಲಿದ್ದರು. ಇವತ್ತು ಪ್ರೆಸ್ ಮೀಟ್ಗೆ ಏನು ಸಿದ್ದರಾಮಯ್ಯನಿಗೆ ಸಪೋರ್ಟ್ ಮಾಡಬೇಕು, ಸಿದ್ದರಾಮಯ್ಯ ತುಂಬ ತೊಂದರೆ ಕೊಡ್ತಾಯಿದ್ರೆ, ಹಿಂದುಳಿದವ್ರ ನಾಯಕನಿಗೆ ನಾವು ಸಹಕಾರ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ಅವರೇ ಸ್ವಾಗತ ಭಾಷಣ ಮಾಡಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾ ಇದ್ದರು. ನಾಲ್ಕೇ ಪದ ಐದೇ ಪದ ಅಷ್ಟೇ ಮಾತಾಡ್ತಾ ಅವರು ಪ್ರಜ್ಞೆ ತಪ್ಪಿ ಮುಂದುಗಡೆಗೆ ಬಿದ್ದೋದ್ರು. ಬಿದ್ದೋದ ತಕ್ಷಣ ನಾವು ಇಮಿಡಿಯೇಟಾಗಿ ಆಂಬುಲೆನ್ಸ್ಗೆ ತುಂಬ ಪ್ರಯತ್ನ ಪಟ್ಟಿವಿ. 188 ಕಾಲ್ ಮಾಡಿದ್ರೆ ಒಬ್ಬರು ಕನೆಕ್ಷನ್ಗೆ ಸಿಗಲಿಲ್ಲ. ಲಾಸ್ಟ್ಗೆ ಎಂಥ ಪರಿಸ್ಥಿತಿ ಆಗೋಯ್ತಂದರೆ ಗಾಡಿಗಳು ತೆಗಿಯೋಕ್ಕೂ ಅಲ್ಲಿ ಪಾರ್ಕಿಂಗ್ ತುಂಬ ಕಿರಿಕಿರಿ ಇತ್ತು. ಲಾಸ್ಟ್ಗೆ ಯಾವುದೋ ಒಂದು ಆಟೋದಲ್ಲಿ ಒಬ್ಬ ಲೀಡ್ರನ್ನ ಕರ್ಕೊಂಬಂದು ನಾವು ಹಾಸ್ಪಿಟ್ಲ್ ಬರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇವತ್ತು. ಸೊ ಇಲ್ಲಿ ಬರೋಷ್ಟೊಳಗಡೆ ಪ್ರಾಣ ಹೋಗಿದೆ ಅಂತ ಡಾಕ್ಟ್ರು ICUಲ್ಲಿ ಇಟ್ಕೊಂಡು ಅನ್ನೋದು ಎಮರ್ಜೆನ್ಸಿ ವಾರ್ಡಲ್ಲಿ ಇಟ್ಕೊಂಡು ಅವ್ರು ನಮಗೆ ತಿಳಿಸಿದ್ದಾರೆ. ಬಂದ ತಕ್ಷಣ ಅವರು ತುಂಬ ಸ್ಪಂದನೆ ಕೊಟ್ಟಿದ್ದಾರೆ ಹಾಸ್ಪಿಟ್ಲವರು. ಬಟ್ ಆದರೂ ನಾವು ಇವತ್ತು ಒಟ್ಟು ಹೋರಾಟಗಾರನೊಬ್ಬನ್ನ ಕಳ್ಕೊಂಡಿದ್ದೀವಿ ಅಂತ ಭಾಳ ಬೇಜಾರಾಗುತ್ತೆ. ಮೊಟ್ಟ ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಅವರು ಧೈರ್ಯ ತುಂಬ್ಕೋಬೇಕು, ಯಾಕಂದರೆ ಯಾವತ್ತೇ ಆಗಲಿ ಅವರು 1 ರೂಪಾಯಿ ದುಡ್ಡು ಮಾಡಬೇಕು ಅಂತೆಲ್ಲೂ ಹೋರಾಟ ಮಾಡಿದವರಲ್ಲ. ಅವರು ಲಾಲ್ಬಾಗ್ ವಾಕರ್ಸ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿದ್ದರು. ಲಾಲ್ಬಾಗಲ್ಲಿ ಮರಗಳನ್ನ ಕಡಿಬಾರ್ದು, ಅಲ್ಲಿ ಏನೇ ಡೆವಲಪ್ಮೆಂಟ್ ಆಗಬೇಕಂದ್ರೂ ನೀರಿಂದಾಗಲಿ ಸ್ವಚ್ಛತೆ ಬಗ್ಗೆ, ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮನೂ ಚಾಚು ತಪ್ಪದೇ ನಿರ್ವಹಿಸ್ತಾ ಇದ್ರು. ಲಾಲ್ಬಾಗಲ್ಲಿ ಫ್ಲಾಗ್ ಹಾಸ್ಟಿಂಗ್ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಪ್ರತಿಯೊಂದನ್ನು ಅವರು ಫಾಲೋ ಮಾಡ್ತಾಯಿದ್ರು. ಅವ್ರ ಮನೆಯವ್ರಿಗೆ ಧೈರ್ಯ ಭಗವಂತ ಕೊಡಲಿ. ಆಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಅವ್ರಿಗೆ ಅಪಾರವಾದ ಪ್ರೀತಿ ಇದೆ. ಅವರು ನಮ್ಮ ಹಿಂದುಳಿದವರ್ಗ ನಾಯಕರು, ಈ ರಾಜ್ಯ ಸುಭದ್ರವಾಗಿರ್ಬೇಕಂತ ನಾಯಕರು ಇರಬೇಕು ಅಂತ ಅವರು ಅದೇ ನಮಗೆ ತಿಳಿಸಿ ಹೇಳಿಸ್ತಾ ಇದ್ರು. ಅವರ ಆಶಯಗಳೆಲ್ಲ ಈಡೇರಲಿ ಅಂತ ಹೇಳ್ಬಿಟ್ಟು ನಾವು ಆಸೆ ಪಡ್ತೀವಿ. ಇವತ್ತು ನಾವು ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪ್ರೆಸ್ ಮೀಟ್ ಕರೆದಿದ್ದು ಡಿ ಎಸ್ ಎಸ್ ಅವರು ಮತ್ತು ಹಿಂದ ವರ್ಗದಿಂದ ಪ್ರೆಸ್ ಮೀಟ್ ಕರೆದಿದ್ದ ನಮ್ಮ ಒಬ್ಬ ಹಿಂದುಳಿದ ನಾಯಕರು ರವಿಚಂದ್ರನ್ ಅವರು ಅಂತ ಅವರು ಬಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದಾಗ ಎರಡು ಸ್ವಾಗತ ಭಾಷಣ ಮಾಡಬೇಕು ಅಂತ ಹೇಳಿ ಎರಡು ಮಾತಾಡ್ತಿದ್ದಾಗಲೇ ಇಮ್ಮಿಡಿಯೇಟಾಗಿ ಕುಸ್ತು ಬಿದ್ದರು. ಕುಸ್ತು ಬಿದ್ದ ತಕ್ಷಣ ಅವರು ಏನಾಯಿತು ಅಂತ ನೋಡೋದ್ರಲ್ಲಿ ಅಲ್ಲಿ ಒಬ್ಬರು ಕ್ಯಾಮ್ರಾಮ್ಯಾನ್ ಅವರು ಡಾಕ್ಟ್ರು ಅಂತ ಹೇಳಿದ್ರು. ಅವರು ಆ ಪ್ರಥಮ ಚಿಕಿತ್ಸೆ ಕೊಟ್ಟರು, ಆದರೆ ಅವರಿಗೆ ಅದು ಫಲಕಾರಿ ಆಗಲಿಲ್ಲ. ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರು, ಫೋನ್ ಮಾಡಿದ್ರು ಆಂಬ್ಯುಲೆನ್ಸ್ ಅವರು ಇಂಥ ಪರಿಸ್ಥಿತಿಯಲ್ಲಿ ಯಾರೂ ಹತ್ತಿರ ಬರಲೇ ಇಲ್ಲ, 10 ನಿಮಿಷ 15 ನಿಮಿಷ ಕಾದರೂ ಬರಲಿಲ್ಲ. ಆಮೇಲೆ ಒಂದು ಕಾರ್ ತೆಗಿಬೇಕಂದ್ರೂ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಕಾರ್ ತೆಗಿಯೋಕ್ಕಾಗಲಿಲ್ಲ. ಆಟೋ ಹಿಡ್ಕೊಂಡು ಪೋರ್ಟಿಕ್ ಹಾಸ್ಪಿಟ್ಲ್ ಬಂದ ತಕ್ಷಣ ಅವರು ಸತ್ತೋಗ್ಬಿಟ್ರು. ಅವ್ರ ಮನೆಯವ್ರಿಗೆ ತುಂಬ ನೋವಾಗಿದೆ. ನಮ್ಮ ಸಿದ್ದರಾಮಯ್ಯನವರು ತುಂಬ ಆಸೆ ಇಟ್ಕೊಂಡು ಅವರು ಹಿಂದುಳಿದ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ತುಂಬ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದವರು ಅಂತ ವ್ಯಕ್ತಿ ಇವತ್ತು ಈ ಕ್ಷಣದಲ್ಲಿ ಇಲ್ಲಿ ಇಲ್ಲ ಅನ್ನೋಂಥ ರೀತಿ ಆಗೋಗ್ಬಿಟ್ಟಿದೆ. ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳು ದಯವಿಟ್ಟು ಅವ್ರಿಗೆ ಮನೆ ಕಡೆಗೆ ನೋಡಿ ಅವ್ರಿಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಅಹಿಂದ ಸಂಘಟನೆಯಿಂದ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.